ಇಸ್ರೋ ಬಾಹ್ಯಾಕಾಶ ಸಂಸ್ಥೆಯ ಹಲವಾರು ವಿಜ್ಞಾನಿಗಳು ಅವರ ಒಂದು ಪರಿಶ್ರಮದ ಹಿನ್ನೆಲೆಯಲ್ಲಿ ಹಲವಾರು ವರ್ಷಗಳ ಅವರ ಪರಿಶ್ರಮ ಏನಿದೆ ಆ ಒಂದು ಪರಿಶ್ರಮಕ್ಕೆ ಯಶಸ್ಸು ದೊರಕತಕ್ಕಂಥ ಸಮಯವನ್ನು ಇಡೀ ವಿಶ್ವದ ದೇಶದ ಜನತೆ ಅತ್ಯಂತ ಆಸಕ್ತಿಯಿಂದ ಏನು ಸಂಜೆಯ ಒಂದು ನಿಲುಗಡೆ ಆಗ್ತಕ್ಕಂಥದ್ದಕ್ಕೆ ಎಲ್ಲರೂ ಒಂದು ವಿಶ್ವಾಸದಿಂದ ಕಾಯ್ತಾ ಇದ್ದಾರೆ. ನಮ್ಮ ವಿಜ್ಞಾನಿಗಳ ಶ್ರಮಕ್ಕೆ ಇವತ್ತು ಸಂಪೂರ್ಣ ಯಶಸ್ಸು ದೊರಕಲಿ. ಅದರ ಮುಖಾಂತರ ಭಾರತ ಇವತ್ತು ಮತ್ತೊಂದು ನಿಟ್ಟಿನ ಯಶಸ್ಸು ವಿಶ್ವದಲ್ಲಿ ಪಡೆಯತಕ್ಕಂಥದ್ದಕ್ಕೆ ಇವತ್ತಿನ ದಿನದ ಮಹತ್ವವಂತ ದಿನ ಏನಿದೆ ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ನಮ್ಮ ವಿಜ್ಞಾನಿಗಳ ಶ್ರಮಕ್ಕೆ ಯಶಸ್ಸು ದೊರಕಲಿ ಅಂತಕ್ಕಂಥ ಶುಭಾಶಯ ಕೊಡ್ತೇನೆ. ನೋಡೋಣ ಸಭೆಯಲ್ಲಿ ಏನು ಹೇಳ್ತಾರೆ ನೋಡೋಣ. ಸಭೆ ಕರೆದಿದ್ದಾರೆ, ಏನೇನು ತಯಾರಿ ಮಾಡ್ಕೊಂಡಿದ್ದಾರೆ. ನಾವಂತೂ ನಾಡಿನ ಜನತೆಯ ರೈತರ ಹಿತರಕ್ಷಣೆಗೆ ಸಂಪೂರ್ಣ ಸರ್ಕಾರಕ್ಕೆ ಬೆಂಬಲ ಕೊಡೋಕ್ಕೆ ತಯಾರಾಗಿದೆ. ಆದರೆ ಇಲ್ಲಿ ನಡೀತಾ ಇರತಕ್ಕಂಥ ಘಟನೆಗಳು ಎಲ್ಲೋ ಒಂದು ಕಡೆ ಹುಡುಗಾಟಿಕೆಯ ಒಂದು ವಾತಾವರಣವನ್ನು ಕಾಣ್ತಾ ಇದ್ದೇವೆ. ಸಭೆಯಲ್ಲಿ ಏನು ಚರ್ಚೆ ಆಗ್ತಿದೆ ನೋಡೋಣ. ಇಲ್ಲ ಅದಕ್ಕೆ ಈಗೇನೋ ಕರೆದಿದ್ದಾರೆ, ಇವತ್ತೇನೋ ಕರೆದಿದ್ದಾರೆ ಲೇಟಾಗಿ. ಅದು ನಾವುಗಳು ಒತ್ತಾಯ ಮಾಡಿದ ನಂತರ ಕರ್ಕೊಂಡಿದ್ದಾರೆ. ಈಗ ನಾನೇ ಕಳೆದ ವಾರದಿಂದ ಹೇಳ್ಕೊಂಬಂದೆ, ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಂದು ಸರ್ವಪಕ್ಷ ಸಭೆ ಕರೆದಾದರೂ ಚರ್ಚೆ ಮಾಡಬೇಕಾಗಿತ್ತು ಅಂತ ಹೇಳಿ ನಾನು ಒತ್ತಡಗಳನ್ನು ಹಾಕಿದ ನಂತರವೇ ಇವತ್ತು ಈ ಸಭೆ ಕರೆದಿರತಕ್ಕಂಥ ನನ್ನ ಅಭಿಪ್ರಾಯ ಇದೆ. ಸಭೆಯಲ್ಲಿ ಏನು ಚರ್ಚೆ ಮಾಡ್ತಾರೆ ನೋಡೋಣಂತೆ. ಏನು ಕರ್ಕೊಂಡೋಗಿ ಏನು ಮಾಡ್ತಾರೆ ಇಲ್ಲಿ ಕೇಂದ್ರ ಸರ್ಕಾರದ ಮುಂದೆ ನಿಯೋಗ ಹೋಗೋದಕ್ಕಿಂತ ನಮ್ಮ ರಾಜ್ಯದ ರೈತರ ಹಿತರಕ್ಷಣೆಗೆ ಯಾವೊಂದು ತಾಂತ್ರಿಕ ಅಧಿಕಾರಿಗಳಿದ್ದಾರೆ, ಈ ನೀರಾವರಿಗೆ ಒಂದು ಎಲ್ಲ ರೀತಿಯ ಒಂದು ಜ್ಞಾನ ಹೊಂದಿರತಕ್ಕಂಥವರು ಮತ್ತು ನಮ್ಮ ಕಾನೂನು ತಜ್ಞರ ತಂಡ ಏನಿದೆ ಹಲವಾರು ವರ್ಷಗಳಿಂದ ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ನಮಗೆ, ಎಲ್ಲ ಸೈಲೆಂಟ್ ಆಗಿದ್ದಂಥದ್ದೆ. ಅದರಿಂದ ಸಭೆಯಲ್ಲಿ ಏನು ಚರ್ಚೆ ಆಗುತ್ತೆ ನೋಡೋಣಂತೆ. ಇಲ್ಲಿ ಅಣ್ಣ ತಮ್ಮಂದು ಪ್ರಶ್ನೆ ಅಲ್ಲ, ಇದು ಅಣ್ಣ ತಮ್ಮಂದು ಪ್ರಶ್ನೆ ಅಲ್ಲ, ನಮ್ಮ ರೈತರ ಹಿತ ಮುಖ್ಯ. ನಾನು ನೀರು ಬಿಡಿ ಅಂತ ಹೇಳಿದಿನ, ನಮ್ಮ ಪರಿಸ್ಥಿತಿ ಏನಿದೆ, ನಮ್ಮ ಸಂಕಷ್ಟ ಏನಿದೆ ಅದ್ರ ಬಗ್ಗೆ ಮನವರಿಕೆ ಮಾಡಿಕೊಡಿ ಅಂತ ಹೇಳಿದ್ದೀನಿ. ಅದ್ರ ಬಗ್ಗೆ ಏನಾದರೂ ಮನವರಿಕೆ ಮಾಡಿದ್ರ ಕೋರ್ಟ್ ಮುಂದೆ ಹೋದ್ರ ಅಂತ ನಾನು ಪ್ರಶ್ನೆ ಮಾಡಿದ್ಮೇಲೆ ಪಾಪ ಹೌದು ಈಗ ಸಲಹೆ ತಗೊಂಡು ಹೋಗೋರೆ ಅಲ್ವೇ. ರೈತರಿಗೆ ನಿಮಗೆ ನೀರು ಬೇಕಾದರೆ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಅಂತ ಹೇಳಿ ಮಂತ್ರಿಗಳು ಹೇಳ್ತಾರೆ ಅಂದರೆ ಇದು ಏನು ಸರ್ಕಾರ ನಡೀತಿದೆಯೋ ಏನು ಮಾಡ್ತಾ ಇದೆ. ಹಾಗಿದ್ರೆ ರೈತರನ್ನ ಇವರು ಕೋರ್ಟ್ಗೆ ಹೋಗಿ ಅಂತ ಹೇಳೋದಕ್ಕೆ ಈ ಸರ್ಕಾರ ರಚನೆ ಮಾಡಿರೋದು ಇವರು ಇವ್ರು ಇರೋದು ಯಾತಕ್ಕೆ, ಅದೆಂಥದ್ದು ಎಲ್ ಓ ಸಿಗೆ ಕಳ್ಳ ಬಿಲ್ದು ಚರ್ಚೆ ಮಾಡಕ್ಕ ಇರೋದು ನೋಡೋಣ ಬರೀ ಏನು ನೋಡಿ. ಹಲವಾರು ಬಾರಿ ನಾನು ದೇವೇಗೌಡರ ಜೊತೆಯಲ್ಲೇ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೇನೆ. ದೇವೇಗೌಡರು ಕಳೆದ ಬಾರಿ ಹಿಂದೆ ಕಳೆದ ವರ್ಷ ಇದೇ ವಿಷಯವನ್ನು ರಾಜ್ಯಸಭೆಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಪರಿಣಾಮಕಾರಿಯಾಗಿ ಸದನದ ಗಮನ ಸೆಳೆದಿರ್ತಕ್ಕಂಥದ್ದು ಸರ್ಕಾರದ ಕೇಂದ್ರ ಸರ್ಕಾರದ ಗಮನ ಸೆಳೆದಿರೋದು ಇತಿಹಾಸದಲ್ಲಿದೆ. ಇಲ್ಲಿ ಪ್ರಶ್ನೆ, ಇಲ್ಲಿ ಇವತ್ತು ಕೇಂದ್ರ ಸರ್ಕಾರದ ನಮ್ಮ ರಾಜ್ಯಕ್ಕೆ ಮಾಡ್ತಾ ಇರತಕ್ಕಂಥ ಮಲತಾಯಿ ಧೋರಣೆಗಳು ಆಗಿರತಕ್ಕಂಥ ಅನ್ಯಾಯ ಇದನ್ನು ಇವತ್ತು ಸರ್ಕಾರ ನಡೆಸ್ತಕ್ಕಂಥವರು ಒಂದೊಂದು ಕ್ಷಣ ವ್ಯರ್ಥ ಮಾಡಿದ್ರೆ ತಮಿಳ್ನಾಡಿನವ್ರು ಯಾವ ರೀತಿ ಇವತ್ತು ಅಲ್ಲಿಯ ರೈತರ ರಕ್ಷಣೆಗೆ ಅವರಲ್ಲಿರ್ತಕ್ಕಂಥ ಗಾಂಭೀರ್ಯತೆ ಏನಿದೆ ಆ ಇದು ನಮ್ಮಲ್ಲಿದೆಯಾ ಆ ವಾತಾವರಣ. ಬರೀ ನಿಯೋಗ ಸುಮ್ಮನೆ ಕಾಟಾಚಾರಕ್ಕೆ ಹೋಗಿ ರಾಜ್ಯದ ಜನತೆ ಎಕ್ಸ್ಚಕ್ಕರ್ ದುಡ್ಡು ಏರ್ ಟಿಕೆಟ್ ತಗೊಂಡು ನಾವು ಹೋಗ್ಬರೋಕ್ಕಾಗತ್ತಾ? ಇಲ್ಲಿ ಗಾಂಭೀರ್ಯತೆ ಬೇಕು. ಆಗಿರತಕ್ಕಂಥ ದುಷ್ಪರಿಣಾಮಗಳನ್ನು ಯಾವ್ಯಾವ ಹಂತದಲ್ಲಿ ನಾವು ಆ ದುಷ್ಪರಿಣಾಮ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿರೋರು
ಹೇಗೆ ನಡ್ಕೋಬೇಕು ಅನ್ನೋದು ಮೊದಲು ಇಲ್ಲಿ ಆ ವಿವೇಚನೆ ಬೇಕಲ್ಲ, ಇದು ಮುಖ್ಯ ಇಲ್ಲಿ. ಏನೋ ಮುಂದಿನ ವಾರ ಮಾಡ್ತಾರಂತಲ್ಲ, ಏನೋ ಇವತ್ತಿನ ಕಂದಾಯ ಸಚಿವರು ಹೇಳಿದಾರೆ 120 ತಾಲೂಕು ಬರಗಾಲ ಇರ್ತಕ್ಕಂಥ ಮಾಹಿತಿಗಳು ತಗೊಂಡಿದ್ದೀವಿ, ಮುಂದಿನ ವಾರದಲ್ಲಿ ಏನೋ ಘೋಷಣೆ ಮಾಡ್ತೀವಿ ಅಂತ ಹೇಳಿದಾರಲ್ಲ, ನೋಡೋಣ ಏನೇನು ಮಾಡ್ತಾರೆ. ಇದಕ್ಕೆ ಹೇಳಿದ್ದು ಬರೀ ಅದೆಂಥದ್ದು ಗ್ಯಾರಂಟಿ ಸ್ಕೀಮ್ ಇಟ್ಕೊಂಡು ದಿನ ಪ್ರಚಾರ ಮಾಡ್ಕೊಂಡು ಕೂತ್ಕೋಬೇಡಿ, ಆಯಿತು ಕೊಟ್ಟುಬಿಟ್ಟಿದ್ದೀರಿ ಗ್ಯಾರಂಟಿ ಸ್ಕೀಮ್ನ, ಇನ್ನು ಜೀವದ ಗ್ಯಾರಂಟಿ ಇದೆಯಲ್ಲ, ರೈತರ ಬದುಕಿನ ಗ್ಯಾರಂಟಿ ಇದೆಯಲ್ಲ, ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಅಂತ ಹೇಳ್ತೀನಿ.